ಗಜಕೇಸರಿ ಯೋಗ ಗುರು ಮತ್ತು ಚಂದ್ರರ ಮೂಲಕವಾಗಿ ವಿಶೇಷವಾಗಿ ಹೊಂದುವಂತಹ ಸಂಯೋಜನೆ ಗಜಕೇಸರಿ ರೂಪವನ್ನು ಗಜಕೇಸರಿ ಯೋಗದ ರೂಪವನ್ನಾಗಿ ಪಡೆದಾಗ ಸಾಮಾನ್ಯವಾಗಿ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ ಇದು ನಾವು ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಸಿಂಹರಾಶಿಯವರಿಗೆ ಇದು ಯಾವ ರೀತಿಯಲ್ಲಿ ಒಳಿತನ್ನು ಉಂಟು ಮಾಡಬಲ್ಲದು ಅಥವಾ ಎಲ್ಲೋ ತನ್ನದೇ ಆದಂಥ ಬ್ಯಾಲೆನ್ಸನ್ನು ತಪ್ಪಿಕೊಂಡ್ರೆ ಇದು ಯಾವ ರೀತಿಯಲ್ಲಿ ಕೆಲವು ಕಷ್ಟಗಳನ್ನು ನಿರ್ಮಾಣ ಮಾಡಿಬಿಡಬಹುದು ಅನ್ನುವಂಥದ್ದರ ಬಗ್ಗೆ ಚರ್ಚೆ ಮಾಡೋಣ ಸಿಂಹರಾಶಿಯವರಿಗೆ ವಿಶೇಷವಾದಂಥದ್ದು ಏನು ಅಂದರೆ ಇವರ ಧೈರ್ಯವೇ ಇವರ ಮುಖ್ಯವಾದಂತಹ ಒಂದು ಜೀವನದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಎತ್ತರವನ್ನು ಏರಲಿಕ್ಕೆ ಬೇಕಾದಂತಹ ಶಕ್ತಿಯ ಮೂಲವಾಗಿರುತ್ತೆ ಇಂತಹ ಧೈರ್ಯ ಇವರಿಗೆ ಹೇಗೆ ಬರುತ್ತೆ ಒಂದನ್ನು ಗಮನಿಸಬೇಕು ಈ ರಾಶಿಯವರಿಗೆ ವಾಸ್ತವವಾಗಿ ಚಂದ್ರ ನಷ್ಟವನ್ನು ತರಬೇಕಾದಂತಹ ಮನೆಯ ಯಜಮಾನನಾಗಿರ್ತಾನೆ ಯಾಕೆಂದರೆ ಈ ಸಿಂಹರಾಶಿಯ ಹಿಂದಿನ ಮನೆಯ ಯಜಮಾನ ಕರ್ಕಾಟಕ ರಾಶಿಯ ಯಜಮಾನ ಚಂದ್ರ ಆ ಹಿಂದಿನ ಮನೆ ಏನಾಗಿರುತ್ತೆ ಅದು ನಷ್ಟದ ಮನೆಯಾಗಿರುತ್ತೆ ಹಾಗಾಗಿ ಚಂದ್ರ ನಷ್ಟವನ್ನೇ ತರಬೇಕಾದಂತಹ ವಿಚಾರಕ್ಕೆ ಮುನ್ನುಗ್ಗಬಹುದಾದಂತಹ ದುಷ್ಟ ಯೋಚನೆಯನ್ನು ಇಟ್ಟುಕೊಂಡಿರಬಹುದಾದಂತಹ ಸಾಧ್ಯತೆ ಇರುತ್ತೆ ಹಾಗಾದರೆ ಇಂತಹ ಚಂದ್ರ ಹೇಗೆ ಬದಲಾಗ್ತಾನೆ ಈ ಚಂದ್ರನಿಗೆ ನಷ್ಟವನ್ನು ತಂದು ಕೊಡಬೇಕು ಅನ್ನುವಂತಹದ್ದನ್ನೇ ಆಂತರ್ಯದಲ್ಲಿ ಹೊತ್ತಂತಹ ಚಂದ್ರ ಗಜಕೇಸರಿ ಯೋಗದ ಸಂದರ್ಭದಲ್ಲಿ ಹೇಗೆ ಬದಲಾಗ್ತಾನೆ ಅಂತಂದರೆ ಗುರುವಿನ ಜೊತೆ ತನ್ನ ಸಂಬಂಧವನ್ನು ಬೆಳೆಸಿಕೊಂಡಾಗ ಆತ ಬದಲಾಗ್ತಾನೆ ಯಾಕೆಂದರೆ ಈ ಜ ಈ ಜಾತಕದಲ್ಲಿ ಗಜಕೇಸರಿ ಯೋಗ ಸಿಂಹರಾಶಿಯವರಿಗೆ ಸಿಂಹರಾಶಿಯಲ್ಲಿ ಆದಾಗ ಅದ್ಭುತವಾದಂತಹ ಬಾಳ ಸಂಗಾತಿ ಸಿಗೋದಕ್ಕೆ ಸಾಧ್ಯವಾಗುವಂತಹ ವಿಶೇಷ ನೆರವೇರುತ್ತೆ ಜೀವನದಲ್ಲಿ ಯಾರ ಜೀವನವೂ ಕೂಡ ತನ್ನ ಒಬ್ಬನ ಪರಿಶ್ರಮದಿಂದಾಗಿ ನಡೆಯಬಹುದಾದಂತಹದ್ದು ಆಗಿ ಇದ್ದಿರೋದಿಲ್ಲ ನಾನು ಗೆದ್ದಿದ್ದೇನೆ ಜೀವನದಲ್ಲಿ ಅಂದರೆ ಇದರಲ್ಲಿ ನನ್ನ ತಂದೆ ತಾಯಿಗಳ ಪಾತ್ರ ಇರುತ್ತೆ ನನ್ನ ಮಕ್ಕಳ ಪಾತ್ರ ಇರುತ್ತೆ ವಿಶೇಷವಾಗಿ ನನ್ನ ಶ್ರೀಮತಿಯ ಪಾತ್ರವಿರುತ್ತೆ ಹಾಗೆಯೇ ಸ್ತ್ರೀಯರಿಗೆ ಅವರ ಗಂಡಂದರ ಪಾತ್ರ ಇರುತ್ತೆ ಹಾಗಾಗಿ ಎಲ್ಲವೂ ನಮ್ಮ ಜೀವನದ ಸಂದರ್ಭ ಒಳಿತು ಕೆಳಕುಗಳ ನಡುವೆ ಜೀವನದಲ್ಲಿ ಅರಿತೋ ಅರಿಯದೆಯೋ ಯಾವುದೋ ಒಂದು ವ್ಯಕ್ತಿಯ ವಿಶೇಷವಾದಂತಹ ಬೆಂಬಲ ಇರದೆಯೇ ನಾವು ಎಲ್ಲವನ್ನು ರೂಪಿಸ್ಕೊಳ್ತೇವೆ ಅಂತಾದರೆ ಅದು ಕೇವಲ ಸತ್ಯದ ವಿಚಾರವಲ್ಲ ಮಿಥ್ಯವಾದಂಥ ವಿಚಾರ ಸುಳ್ಳಿನ ವಿಚಾರ ಅದು ಹಾಗಾಗಿ ಗಜಕೇಸರಿ ಯೋಗವನ್ನು ಹೊಂದಿದಂತಹ ಸಿಂಹರಾಶಿಯ ಜನ ತಮ್ಮ ಸಂಬಂಧವಾದಂತಹ ಒಂದು ಒಂದು ಲೈಫ್ ಪಾರ್ಟ್ನರ್ ಅಂತ ಏನಿದ್ದಾರೆ ಅವರ ಮೂಲಕವಾಗಿ ವಿಶೇಷವಾದಂತಹ ಶಕ್ತಿಯನ್ನು ಹೊಂದುವಂತಹ ಒಂದು ಅನುಗ್ರಹಕ್ಕೆ ಆ ದೈವದತ್ತವಾದಂತಹ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಹಾಗೆಯೇ ಇನ್ನೊಂದನ್ನು ಅರ್ಥ ಮಾಡಿಕೊಡ್ಬೇಕು ಈ ಯೋಗ ಇರುವವರಿಗೆ ಸಿಂಹರಾಶಿಯಲ್ಲಿ ಈ ಯೋಗ ಇರುವವರಿಗೆ ಕೆಲವು ಮಟ್ಟಿಗೆ ಶನೈಶ್ಚರನ್ನು ಕೂಡ ದುಷ್ಟನಾಗಿ ನಿಂತ್ಕೊಳ್ತಾನೆ ಯಾಕೆಂದರೆ ಈ ಶನೈಶ್ಚರ ಈ ರಾಶಿಯವರಿಗೆ ಮರಣದ ಮನೆಯ ಯಜಮಾನನಾಗಿ ಇರೋದರಿಂದ ಹಲವು ಸಲ ಈ ಒಂದು ಗಜಕೇಸರಿ ಯೋಗದ ಅತ್ಯಂತ ದುರ್ಬಲವಾದ ಎಳೆಗಳು ಪ್ರಮುಖವಾಗಿ ಶುಕ್ರನ ಮೂಲಕವಾಗಿಯೋ ಅಥವಾ ಬುಧನ ಮೂಲಕವಾಗಿಯೋ ಒದಗಿತು ಅಂತಾಗ್ಬಿಟ್ರೆ ಏನಾಗುತ್ತೆ ದಾಂಪತ್ಯವನ್ನು ಹಾಳು ಮಾಡುವಂತಹ ಒಂದು ವಿಚಿತ್ರವಾದಂತಹ ಬಿರುಗಾಳಿಯು ಕೂಡ ಬೀಸೋದಕ್ಕೆ ಬೇಕಾದಂತಹ ವೇದಿಕೆ ನಿರ್ಮಾಣವಾಗಿಬಿಡತ್ತೆ ಹಾಗಾಗಿ ಅರ್ಥ ಮಾಡಿಕೊಳ್ಬೇಕು ಯಾವ ಬಾಳ ಸಂಗಾತಿಯ ಮೂಲಕವಾಗಿ ಜೀವನವನ್ನು ಗೆಲ್ಲಲಿಕ್ಕೆ ವಿಶೇಷವಾದಂತಹ ಒಂದು ಅವಕಾಶ ಇದೆ ಅನ್ನುವಂಥದ್ದು ಈ ಯೋಗದ ಕಾರಣಕ್ಕಾಗಿ ದೃಢವಾದಂತಹ ವಿಚಾರವೋ ಅಂತಹ ಒಂದು ದೃಢವಾದಂತಹ ವಿಚಾರ ಇರುವಾಗ ಬಾಳ ಸಂಗಾತಿಯನ್ನು ಸರಿಯಾದ ರೀತಿಯ ಒಂದು ಸಂಯು ಒಂದು ಅಂಡರ್ಸ್ಟ್ಯಾಂಡ್ ಒಂದಿಗೆ ಅಥವಾ ಅರಿಯುವಿಕೆಯೊಂದಿಗೆ ಬಾಳಿನಲ್ಲಿ ಹೆಜ್ಜೆ ಇಡಬೇಕಾದಂತಹ ಗುರುತರವಾದ ಜವಾಬ್ದಾರಿಯನ್ನು ಇವರು ತೋರಬೇಕಾಗತ್ತೆ ಆಗ ಆ ರೀತಿಯಲ್ಲಿ ತೋರಿದಾಗ ಒಳಿತಿನ ಒಳಿತಿಗೆ ಬೇಕಾದಂತಹ ಅನೇಕ ಗಟ್ಟಿಯ ದ ಎಳೆಗಳು ಇವರಿಗೆ ಸಿಗುತ್ತವೆ ಹಾಗೆಯೇ ಈ ರಾಶಿಯವರು ಗಜಕೇಸರಿ ಯೋಗದ ಕಾರಣಕ್ಕಾಗಿ ಒಂದು ರಾಜಕೀಯದ ವಿಶೇಷವಾದಂತಹ ರಾಜಕೀಯ ಪಟುತ್ವವನ್ನು ತೋರಿಸಬಹುದಾದಂತಹ ಒಂದು ಶಕ್ತಿಯನ್ನು ಇವರು ಪಡೆದಿರ್ತಾರೆ ಹಾಗೆಯೇ ಅಡ್ಮಿನಿಸ್ಟ್ರೇಷನ್ಸ್ ನಾವಿವತ್ತು ಐ ಎ ಎಸ್ ಕೆ ಎಸ್ ಇಂತಹ ಅನೇಕ ವಿಚಾರಗಳನ್ನು ಓದುವಂತಹ ಅಥವಾ ಐ ಎ ಎಸ್ ಆದವರು ಕೂಡ ಐ ಎಫ್ ಎಸ್ನಲ್ಲಿ ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಥವಾ ಯಾವುದೇ ರೀತಿಯ ಬರೀ ರಾಜತಾಂತ್ರಿಕ ವಲಯದಲ್ಲಿ ನಾನು ಬರೀ ಇಂಡಿಯನ್ಸ್ ಅಂತ ಹೇಳೋದಿಲ್ಲ ಇಡೀ ಜಾಗತಿಕವಾಗಿ ಅನೇಕ ಮುತ್ಸದ್ದಿಗಳು ತಮ್ಮ ಅಂತಾರಾಷ್ಟ್ರೀಯವಾದಂತಹ ವಿಚಾರದ ಒಂದು ವಿಷಯ ವಿ ವಿಷಯಗಳಲ್ಲಿ ತಮ್ಮ ವಿಶೇಷವಾದಂತಹ ಯೋಜನೆಗಳ ಮೂಲಕ ಜಗತ್ತು ಶಾಂತವಾದ ಸ್ವರೂಪದಲ್ಲಿ ನಡೆಯಬೇಕು ಸೌಹಾರ್ದತೆಯ ಸ್ವರೂಪದಲ್ಲಿ ನಡೀಬೇಕು ಅನ್ನುವಂತಹ ಆ ಒಂದು ದಿವ್ಯವಾದಂತಹ ರಾಜಕೀಯ ಪಟುತ್ವವನ್ನು ಅಥವಾ ಚಾಣಾಕ್ಷತೆಯ ಪಟುತ್ವವನ್ನು ಹೇಗೆ ತೋರಿಸ್ತಾರೆ ಅಂತಂದರೆ ಈ ಸಿಂಹರಾಶಿಯಲ್ಲಿ ಸ್ನಿಗ್ಧಗೊಳ್ಳುವಂತಹ ಈ ಒಂದು ಗಜಕೇಸರಿ ಯೋಗದ ಶಕ್ತಿ ಏನಿದೆ ಅದರ ಮೂಲಕವಾಗಿ ಸಾಧ್ಯವಾಗುತ್ತೆ ಈ ರಾಶಿಯವರಿಗೆ ಪುಬ್ಬ ನಕ್ಷತ್ರದ ಒಂದು ನಕ್ಷತ್ರದ ಗೊಂಚಲು ಇರುತ್ತೆ ಹಾಗಾಗಿ ಶುಕ್ರನ ಸಂಬಂಧವಾಗಿ ಸೂರ್ಯನ ಸಂಬಂಧವಾಗಿ ಅದು ಯಾವಾಗಲೂ ಹಳಸಿದ ಸಂದರ್ಭಗಳೇ ಸೂರ್ಯ ಮತ್ತು ಶುಕ್ರರು ಒಟ್ಟಾಗಿ ಒಳ್ಳೆಯದಾಗಿ ಹೊಂದಿಕೊಳ್ಳುವಂಥದ್ದು ಬಹಳ ಅಪರೂಪದ ಸಂದರ್ಭ ಇರುತ್ತೆ ಅಪರೂಪ ಅಂದರೆ ಏನು ಅಪರೂಪದಲ್ಲಿ ಅಪರೂಪ ಹಾಗಾಗಿ ಶುಕ್ರನ ಸಂದರ್ಭ ಹಳಸಿತು ಅಂತಾದರೆ ಅಥವಾ ರಾಹುವಿನ ಸಂದರ್ಭ ಎಲ್ಲೋ ಒಂದು ರೀತಿಯ ತನ್ನ ಸಹನೀಯವಾದಂತಹ ಚೌಕಟ್ಟನ್ನು ಮೀರಿ ವಿಷಮಯವಾದಂತಹ ಸ್ಥಿತಿಯನ್ನೇ ಅದು ಸ್ಫೋಟಗೊಳಿಸುತ್ತದೆ ಅಂತಾದರೆ ಕೇತುವು ಕೂಡ ದುಷ್ಟನಾಗಿ ನಿಲ್ಲುವಂತಹ ಒಂದು ಸಂದರ್ಭ ಇದೆ ಅಂತಾದರೆ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಇದ್ದಾಗಲೂ ಕೂಡ ಶನಿ ಕಾಟದ ಸಂದರ್ಭದಲ್ಲಿ ಅನೇಕ ರೀತಿಯ ತೊಂದರೆಗಳು ಎದುರಾಗಬಹುದಾದಂತಹ ಸ್ಥಿತಿಗತಿಗಳು ಬಂದುಬಿಡ್ತವೆ ಈ ರೀತಿ ಹೇಗಿರುತ್ತೆ ಅಂದರೆ ನಾವು ಶನೈಶ್ಚರನ ಕಾಟ ಬರುವುದರವರೆಗೂ ಒಳಿತಾದ ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ನಿರ್ಮಾಣವಾಗುವಂಥ ಬಿರುಗಾಳಿ ಅನೇಕ ಸಂಬಂಧಗಳನ್ನು ಕೆಡಿಸಿಬಿಡಬಹುದು ಅನೇಕ ಅರಸೊತ್ತಿಗೆಗಳನ್ನು ಬಿಡಬಹುದು ಅನೇಕ ಭದ್ರವಾದಂತಹ ಏನು ಮಂತ್ರಿಮಂಡಲ ಬೀಳಬಹುದು ಅಥವಾ ಅನೇಕ ರೀತಿಯ ಅಪವಾದಗಳು ನಮ್ಮ ಮೇಲೆ ಕೇಳಿಬರಬಹುದು ನಮ್ಮದಲ್ಲದ ಅಪ ಅಪ ಅಪವಾದಗಳಿ ನಮ್ಮದಲ್ಲದ ಅಪರಾಧಗಳಿಗೂ ಕೂಡ ನಾವು ಹೊಣೆಗಾರರಾಗಬೇಕಾದಂತಹ ದುರ್ಬರ ಸ್ಥಿತಿಯನ್ನು ಇದು ನಿರ್ಮಾಣ ಮಾಡಿಬಿಡ್ಬೋದು ಹಾಗಾಗಿ ವಿಶೇಷವಾಗಿ ಶನೈಶ್ಚರನೋ ರಾಹುವೋ ಶುಕ್ರನೋ ಈ ರಾಶಿಯವರಿಗೆ ತೊಂದರೆದಾಯಕನಾಗಿಲ್ಲ ಅನ್ನುವಂಥ ಸಂದರ್ಭ ಇದ್ದರೆ ಖಂಡಿತಕ್ಕೂ ಗಜಕೇಸರಿ ಯೋಗ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಸಕ್ಸಸ್ಸಿನ ದೊಡ್ಡ ಹಿಮಾಲಯವನ್ನೇ ಅದು ನಿರ್ಮಾಣ ಮಾಡಿಕೊಡುತ್ತೆ ಮತ್ತು ಶ್ರೇಷ್ಠವಾದಂತಹ ವ್ಯಕ್ತಿತ್ವದ ವ್ಯಕ್ತಿಯನ್ನಾಗಿ ಒಬ್ಬನನ್ನು ಒಬ್ಬಳನ್ನು ರೂಪಿಸುವಂತಹ ಅಮೃತತ್ವವನ್ನು ಇದು ಕೊಡುತ್ತೆ ನಮಸ್ಕಾರ